ಸಾರ್ವಜನಿಕರ ವಿರುದ್ಧ ನೀವು ಕೆಲಸ ಮಾಡುವಂತದ್ದು ಹಕ್ಕಿಲ್ಲ ನಿಮಗೆ. ಈಗ ನೀವು ಅವರು ಕರ್ಸರಿ ಅವರು ಹೇಳ್ರಿ ಅಲ್ಲಿ ಜನ ಎಲ್ಲ ಕೂಡಿರೋ ಅವರು ನಮಗೆ ಅಡ್ಡಿ ಮಾಡ್ತಾರೋ ಇಷ್ಟೇ ಇಷ್ಟೇ ಹೇಳ್ರಿ ಅಟ್ ಮಾಡ್ಲಿ ಹೇಳಕತ್ತಾ ಇರಲಿಲ್ಲ ಹೇಳಕತ್ತಿನ ಒಂದ ಏನು ರಚಕ ಮಾತಾ ಇದು ರೋಗ 8 ಮಂದಿ ಹೆಸರು ಕುಂದ್ರತೋ ಅವರು ಪುರಾಣ ಏನು ಹಾಕಿ ನೋಡ್ರಿ ಸರ್ ನಾನು ನೋಡಕತ್ತಿ ನೀವು ಅಧಿಕಾರಿ ಕರ್ಸಿ ನೀವು ಏ ಅವರು ಅವರು ಈಗ ಸ್ವಲ್ಪ ಮಂದಿ ಕರ್ಸಿ ನೀವು ಕರ್ಸಿ ಸ್ವಲ್ಪ ಮಂದಿ ಬಂದಾರ ಕೆಲಸ ಮಾಡ್ಕೊಳ್ಳೋದು ತೋರ್ಸೋಣ ಅದನ್ನ ಏನು ತೋರ್ಸೋಣ ಕೆಲಸ ಮಾಡಲ್ಲ ಕೆಲಸ ಮಾಡಕ್ಕೆ ಬಿಡಂಗಿಲ್ಲ ಕೆಲಸ ಮಾಡೋರು ಕೆಲಸ ಮಾಡಕ್ಕೆ ಬಿಡಂಗಿಲ್ಲ ಕರ್ಕೊಂಡ್ಬಂದು ಬರ್ತಾರೆ ಇವನ್ನೆಲ್ಲರೂ ಕೆಲಸ ಬಿಟ್ಟು ಕರ್ಕೊಂಡ್ಬಂದು ನೀವು ಅವರು ಕರ್ಕೊಂಡ್ಬಂದು ಸಿಂಪಲ್ ಐತಿ ಮುಂದಿನ ಕ್ರಮ ಏನ್ ಮಾಡ್ಬೇಕಂತ ನೀವು ಅವ್ರಿಂದ ಈ ಕಡೆ ತಗೊಂಬರ್ರಿ ಅದು ಮುಂದ್ ನಾವೇನಾದ್ ನೋಡ್ಕೊತೀವಿ ಇಲ್ಲೆಲ್ಲ ಹಾಕ್ರಿ ನೀವು ನಮ್ದೇನು ಆಗ್ಲಿಲ್ಲ ಇಲ್ಲೆಲ್ಲ ಹಾಕ್ಬಿಟ್ರಿ ನೀವು ಇದನ್ನ ಶೆಡ್ ಹಿಂಗ್ ಹಾಕ್ರಿ ಹಾಕಿ ನಮ್ಮೊಳಗನ ನಮ್ಮ ಸಮಾಜವನ್ನೇ ನಮಗೇನ್ ಮಾಡ್ಯಾವ್ರು ಮುಳ್ಳಿನಿಂದ ಮುಳ್ಳು ಕೀಳ್ಬೇಕು ಅವ್ರವ್ರಿಗೆ ಹಚ್ಚಿ ನಾವ್ ಏನ್ ಮಾಡ್ಬೇಕಂದ್ರ ಅವ್ರನ್ನ ದೌರ್ಜನ್ಯದಿಂದ ತುಳಿಬೇಕು ಅನ್ನೋದೇ ಅವ್ರದ ಒಂದು ಉದ್ದೇಶ ರೀ. ಅಲ್ಲ ನಿಮ್ಮ ಆಶೆನ ಜಾಗ ನಿಮ್ಮ ಹೆಸರು ಹೌದು ನನ್ನ ಸಮಾಜಕ್ಕಾಗಿ ಇದು ಒಂದು ಸ್ಥಾನ ಆಗ್ಬೇಕಿಲ್ಲೇ ನನ್ನ ಸಮಾಜಕ್ಕಾಗಿ ಇಲ್ಲಿ 20 ವರ್ಷ ಆತ ನಾವು ಪರದಾಡಕತ್ತಿ ಒಬ್ರು ನನಗ ಪುರಸಭೆಗೆ ಹೋದೆ ಮುನ್ಸಿಪೇಟಿಗೆ ಹೋದೆ ಹೊಳ್ಳಿ ತಹಶೀಲ್ದಾರ್ ಅಂತೇಳಿ ಎಲ್ಲಾ ಕಡೆ ಹೋದ್ರು ಯಾರು ನನಗೆ ಇದನ್ನ ಮಾಡೋರು ಅದಕ್ಕೆ ನನ್ನ ಎಲ್ಲಾ ಬಳಗವನ್ನು ನಾನು ಇವತ್ತು ದೇಶೀಯ ಸಂಘದವರನ್ನ ನಿಮ್ಮನ್ನೆಲ್ಲರನ್ನು ನನ್ನ ಸೋದರ ಮಕ್ಕಳು ಕರೆಸಿ ಇವತ್ತಿನ ಹೋರಾಟ ಮಾಡ್ಯಾರ ಈ ಜಾಗವನ್ನು ಪಡೆದೇ ಪಿಡಿಬೇಕು ಅನ್ನುವಂತ ಛಲದಿಂದ ನಿಮ್ಮೆಲ್ಲಾರನ್ನು ಕರೆಸಿನಿ. ಯಾವುದೇ ಕಾರಣಕ್ಕೂ ಕಮಿಷನರ್ ಅವ್ರ ಜಾಗ ಕೊಡಕ್ಕೆ ಯಾಕೆ ಹಿಂದೆ ಮುಂದೆ ಮಾಡ್ತಾರೆ ಯಾಕೆ ಮಾಡ್ತಾರ ಅಂದ್ರೆ ನಾವು ಇದ್ರಾಗಿರ್ಬೇಕಂತ್ರಿ ಸ್ಲಮ್ ಏರಿಯಾದೊಳಗ ಯಾಕಂದ್ರ ನೀವು ಕಡಿಮೆ ಅವರು ಇಲ್ಲಿ ಇರಬಾರ್ದು ಸ್ಲಮ್ ಏರಿಯಾದಾಗಿರಿ ಅಂತ ಅಂದ್ರ ನೀವು ಕೀಳ ಜಾತಿಯವ್ರು ಇಲ್ಲಿ ಇರಬಾರ್ದು ನೀವು ಎಲ್ಲಿರ್ಬೇಕು ಸ್ಲಮ್ ಏರಿಯಾದಾಗ ಇರ್ಬೇಕು ಹೋಗಿ ಅಲ್ಲಿ ನೀವು ಇಲ್ಲಿ ಇರ್ಬೇಡ ಅಂತ ಸ್ವತಃ ಕಮಿಷನರ್ ಬೋರ್ಡೇಜರ್ ತಂದು ನಮ್ಮ ಮಕ್ಕಳ ಕೈಲಿಂದನ ಆ ಕಡೆ ಇದ್ದದ್ದು ಎಲ್ಲ ನಂದು ಅಡಿಗೆ ಮನಿದು ಇದನ್ನ ಮಾಡಿ ಇನ್ನಾದ್ರೂ 2 ತಿಂಗಳ ದಿನ ಆತು ಇವು ಇಲ್ಲೇ ಬಿದ್ದವ್ರಿ ತಗಡು ಸಾಮಾನ ಎಲ್ಲ ಕಿತ್ತಾಕ್ಸಿದ್ರು ಅವ್ ಮಕ್ಳು ಏನ್ ಮಾಡ್ಯಾವ್ರಿ ಅವ್ರು ಹೇಳ್ದಂಗೆ ಕೇಳ್ಬೇಕಾಗತ್ತ ಆದ್ರೂ ನಮ್ಮ ಲವ ಆಗ್ಲಿ ಅವರು ನಾನು ಅದನ್ನ ತಡೆಗಟ್ತೀನಮ್ಮ ನೀ ಏನು ಚಿಂತೆ ಮಾಡಬೇಡ ನಾನು ತಡೆಗಟ್ತೀನಿ ಅಂತೇಳಿ ನಿನ್ನೆ ಅವ್ರು ಬಂದದಕ್ಕೆ ಅವ್ರನ್ನ ತಡೆಗಟ್ಟ್ಯಾನ. ಈಗ ಸುಮಾರು ಒಂದು 15 ವರ್ಷದಿಂದ ಅಮ್ಮವರು ಇಲ್ಲಿ ಟೆಂಟ್ ಹಾಕೊಂಡು ಒಂದು ಧಾರ್ಮಿಕ ವಿಧಿವಿಧಾನಗಳನ್ನ ಮಾಡ್ತಾ ಇದಾರೆ. ಮೊನ್ನೆನೂ ನಾವು ಸುದ್ದಿ ಮಾಡಿದ್ವಿ ಇದನ್ನ. ಈಗ ಏನಪ್ಪಾ ಅಂತಂದ್ರ ಈ ಅಮಾಯಕ ಎಲ್ಲಾ ಪೌರ ಕಾರ್ಮಿಕರನ್ನ ಸುಮಾರು 100 ಪೌರ ಕಾರ್ಮಿಕರದಾರ ಇವರೆಲ್ಲ ಇವ್ರನ್ನ ಇಲ್ಲಿ ಕರ್ಕೊಂಡು ಬಂದಾರ. ಕರ್ಕೊಂಡು ಬಂದು ಕಮಿಷನರ್ ಅವರು ತಮ್ಮ ಅಧಿಕಾರ ದುರುಪಯೋಗ ಮಾಡ್ಕೊಳ್ತಾರ. ಅದಲ್ಲದನ್ನ ಜಾತಿಗಳ ನಡುವೆ ವೈಷಮ್ಯ ಬಿತ್ತಾಕತ್ತಾರ. ಜಾತಿಗಳ ನಡುವೆ ವೈಷಮ್ಯ ಬಿಟ್ಟು ನಮ್ಮವರಲ್ಲಿ ಟೆಂಟ್ ಹಾಕಿಸಿ ಇಬ್ಬರಿಗೂ ತೊಂದರೆ ಇದೆ ಅಂತ ಹೇಳಿ ಪ್ರೂವ್ ಮಾಡಿ ಎರಡೂ ತೆರವು ಮಾಡುವಂತ ಒಂದು ಹುನ್ನಾರ ನಡೆಸ್ಯಾರ. ಕಮಿಷನರ್ ಅವ್ರಿಗೆ ನಾನು ಮನವಿ ಮಾಡ್ತೀನಿ, ಬಾದಾಮಿ ಸಿಟಿ ಒಳಗಡೆ ಎಷ್ಟು ಮಂದಿರಗಳದಾವ ಎಷ್ಟು ಮಸ್ಜಿದ್ಗಳದಾವ ನಿಮ್ಮ ಮುನ್ಸಿಪಾಲ್ಟಿ ಜಾಗದಾಗ ಅವೆಲ್ಲ ತೆರವು ಮಾಡುವಂತ ತಾಕತ್ ಐತ್ಯಾ? ಕೇವಲ ನೀವು ದಲಿತರ ಒಂದು ಏನಪ್ಪಾ ಅಂದ್ರೆ ಈ ರೀತಿ ಧಾರ್ಮಿಕ ಕೇಂದ್ರಗಳಿಗೆ ಬಂದು ಒಂದು ಅಮಾಯಕ ಹೆಣ್ಮಗಳವರು ಅವ್ರ ಮೇಲೆಲ್ಲ ನಿಮ್ಮ ಅಧಿಕಾರದ ದರ್ಪ ತೋರಿಸ್ತಾ ಇದ್ದೀರಿ. ಇಡೀ ರಾಜ್ಯಾದ್ಯಂತ ಜನ ಎಚ್ಚೆತ್ಕೊಳ್ಬೇಕೀಗ. ಪ್ರತಿ ಗಲ್ಲಿಯಲ್ಲಿ ಇದೇನು ಆದಿಜಾಂಬವ ಪೀಠ ಇದೆ, ಬಸವ ಪೀಠ ಇದೆ, ಇದಕ್ಕೆ ಹೊಲೆಮಾದಿಗರು ಎರಡೂ ಜಾತಿಯವರು ದಯವಿಟ್ಟು ನೀವೆಲ್ಲರೂ ಸೇರಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಬೇಕು. ಇಂತಹ ಅಧಿಕಾರಿಗಳ ವಿರುದ್ಧ ನಮ್ಮವರನ್ನ ತಂದಿಲಿಟ್ಟು ಬೆಂಕಿ ಹಚ್ಚಿ ಇಲ್ಲಿ ಯಾವುದೂ ಜಾಗ ಇಲ್ಲ, ಕುಲ ಜಾಗ ಇತ್ತು. ಈ ಜಾಗದೊಳಗಡೆ ನೀವು ಟೆಂಟ್ ಹಾಕೋರಂತೇಳಿ ನೀನೆಲ್ಲ ಕಂಬ ತಂದುದಾರ. ಇಲ್ಲಿ ಈ ಜಿಲ್ಲೆ ಒಳಗಡೆ ಇವ್ರ ಬಗ್ಗೆ ಕೆಲವರು ಹೇಳೋರು ಯಾರು ಅದಾರೋ ಇಲ್ಲೋ ಅನ್ನುವಂಥದ್ದು ನಾ ಪ್ರಶ್ನೆ ಮಾಡ್ತಾ ಇದ್ದೀನಿ ಈ ಸಂದರ್ಭದಾಗ. ದಯವಿಟ್ಟು ಮಾಧ್ಯಮ ಮಿತ್ರರು ನಾನು ಮನವಿ ಮಾಡ್ತೀನಿ, ಈ ರೀತಿ ಇಲ್ಲಿ ಸಾರ್ವಜನಿಕವಾಗಿ ಸೇವೆ ಸಲ್ಲಿಸುವಂಥದ್ದು ಒಬ್ಬ ಶರಣಮ್ಮ, ಆಕೆ ಕಣ್ಣಾಗಿ ನೀರು ಕಪಾಳಿಗೆ ಬರಕತ್ತಾವ. ಇವತ್ತು 20 ವರ್ಷ ನಾ ಪರಿಶ್ರಮ ಪಟ್ಟಿನಿ, ಅದನ್ನು 2 ನಿಮಿಷದೊಳಗೆ ಹಾಳು ಮಾಡುವಂಥ ಪ್ರವೃತ್ತಿ ಈ ವಾರ್ಡಿನ ಮೆಂಬರು ಮತ್ತು ಇಲ್ಲಿರ್ತಕ್ಕಂಥ ಕಮಿಷನರ್ ಅವರು ಸೇರಿ ಇವ್ರ ಮೇಲೆ ಒತ್ತಡ ಹೇರಕತ್ತಾರ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಆಗಕ್ಕೆ ಬಿಡೋದಿಲ್ಲ. ನಮ್ಮ ಜೀವ ಹೋದ್ರು ಇವತ್ತು ಇಲ್ಲಿ ನಾವು ಕಟ್ಟಡ ಮಾಡಿ ಹೊಕ್ಕಿ ಅನ್ನುವಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ. ಜಿಂದಾಬಾದ್ 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 ಜಿಂದಾಬಾದ್. देखो अतरा को बरले बंदी ಸಾರ್ವಜನಿಕರ ಆಕ್ರೋಶ ಇದೆ. ವೈಯಕ್ತಿಕವಾಗಿ ಗಪ್ಪ ಒಂದು ನಿಮಿಷ ವೈಯಕ್ತಿಕವಾಗಿ ಯಾವುದೂ ಇಲ್ಲ. ನೀವು ಅಧಿಕಾರಿಗಳು ನೀವು ಯಾಕೆ ಇಷ್ಟೋದ್ರಿ ನಿಮ್ಮ ಹೈಸ್ಕೂಲ್ ಪ್ರಶ್ನೆ ಮುಖ್ಯ ನೋಡ್ಲಿ ನಿಮ್ಮ ಕರೆಸಲ್ಲ ಅವರು ನೀವು ಕರೆಸರಿ ನೀವು ಯಾಕೆ ಅವರ ಮಾತಾಡ್ತೀರಿ ಸಂಘಟ ಸಂಚಾರ ಮಾಡಿ ಅವರಿಗೆ ಮಾತ್ರ ನಾವು ಯಾವುದೇ ಕಾರಣಕ್ಕೆ ನಿಮ್ಮನ್ನ ಅವಕಾಶ ಮಾಡಿಕೊಡಂಗಿಲ್ಲ. ನಾವು ನಿರ್ಮಾಣ ಮಾಡಿ ನಮ್ಮ ನರೇಶ್ವರಶ್ರೀ ಎಲ್ಲದಕ್ಕೂ ಸಿದ್ಧತೆ ಬಂದು ನಾವು ನಿಮ್ಮನ್ನ ಏನು ಕೆಲಸ ಮಾಡಕ ಬಿಡೋದು ನೀವು ಎಲ್ಲಾ ಬಿಟ್ಟ ನೀವು ಬೇಕರಲ್ಲ ಗುಳ್ಳ ಹಾಕಬಹುದು ಬಡಿಬಹುದು ಬಡಿಬಹುದು ನೀವು ಕರೆಸ್ರಿ ಎಲ್ಲ ಲೈವ್ ಮಾಡಿ ಬಿಡಿ ನೀವು ಕರೆಸ್ರಿ ಹೋರಾಟ ಬೇಕು ಬೇಕು ನ್ಯಾಯ ಬೇಕು ಬೇಕು ನ್ಯಾಯ ಬೇಕು